नमस्कार विद्यार्थिगळे, इवत्तु ई वीडियोदल्लि 12ने तरगति हागू डिग्री आद नंतर मुंदे याया गवर्नमेंट जॉब गळिगे होगबहुदु अंत बेस्ट गवर्नमेंट जॉब्स गळ बग्गे ई ओंदु वीडियोदल्लि तिळियोण। ಮೊದಲನೇ ಹುದ್ದೆ ಹೆಸರು ಲೋಕೋ ಪೈಲಟ್। ಲೋಕೋ ಪೈಲಟ್ ಅಂದ್ರೇನು? ಲೋಕೋ ಪೈಲಟ್ ಅಂದರೆ ಟ್ರೈನ್ನ ಓಡಿಸೋರು ಅಂತ ಅರ್ಥ ಬರುತ್ತೆ, ಅಥವಾ ಟ್ರೈನ್ ಡ್ರೈವರ್। ಈ ಒಂದು ಹುದ್ದೆಗೆ ನೀವು ಎಲಿಜಿಬಲ್ ಆಗಬೇಕಂದ್ರೆ ಫಸ್ಟ್ ಆಫ್ ಆಲ್ ನೀವು 10th ಅನ್ನು ಪಾಸ್ ಆಗಿರಬೇಕು। SSLC ಅನ್ನು ಪಾಸ್ ಆದ ನಂತರ ITI ಮಾಡಿರಬೇಕಾಗುತ್ತೆ। ನೀವು ITI ಅನ್ನು ಮಾಡಿದ್ರೆ ಮಾತ್ರ 10th ಮೇಲೆ ನಾನು ಈ ಜಾಬ್ಗೆ ಅಪ್ಲಿಕೇಶನ್ ಹಾಕ್ತೀನಿ ಅನ್ನೋದಾದರೆ 10th ಜೊತೆಗೆ ನೀವು ITI ಮಾಡಿರಬೇಕಾಗುತ್ತೆ। ನೀವು ITI ಮಾಡಿದ್ರೆ ಈ ಜಾಬ್ಗೆ ಎಲಿಜಿಬಲ್ ಆಗ್ತೀರಾ। ನೀವೇನಾದರೆ ITI ಮಾಡಿಲ್ಲ, ನಾನೇನು ಮಾಡಲಿ ಅನ್ನೋದಾದರೆ ನೀವು ಡಿಪ್ಲೊಮಾ ಮಾಡಿರಬೇಕಾಗುತ್ತೆ। ಡಿಪ್ಲೊಮಾನ ಈ ಕೆಲವು ಬ್ರ್ಯಾಂಚ್ಗಳಲ್ಲಿ ಸ್ಪೆಸಿಫಿಕ್ ಆಗಿ ಮಾಡಬೇಕಾಗುತ್ತೆ। ಯಾವ್ಯಾವ ಬ್ರ್ಯಾಂಚ್ ಅಂದರೆ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಆ್ಯಂಡ್ ಆಟೋಮೊಬೈಲ್ಸ್। ಈ ಇಷ್ಟು ಬ್ರ್ಯಾಂಚ್ಗಳಲ್ಲಿ ನೀವೇನಾದರೂ ಡಿಪ್ಲೊಮಾನ ಮಾಡಿದರೆ ಯು ಆರ್ ಎಲಿಜಿಬಲ್, ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಎಲಿಜಿಬಲ್ ಆಗಿರ್ತೀರಾ। ನೀವೇನಾದರೂ PUC ಓದ್ತಾಯಿದ್ದು ನೆಕ್ಸ್ಟು ನಾನು ಲೋಕೋ ಪೈಲಟ್ ಹೋಗಬೇಕು, ಈ ಟ್ರೈನ್ ಡ್ರೈವರ್ ಹುದ್ದೆಗೆ ಹೋಗಬೇಕು ಅನ್ನೋ ಒಂದು ಐಡಿಯಾ ಇದ್ದರೆ, ನೀವು PUC ಆದಮೇಲೆ ಕಂಪ್ಯೂಟರ್ ಸೈನ್ಸ್ ಮಾಡಿದ್ರೆ ಈ ಜಾಬಿಗೆ ಎಲಿಜಿಬಲ್ ಆಗಲ್ಲ। PUC ಆದಮೇಲೆ ಈ ಸ್ಪೆಸಿಫಿಕ್ ಬ್ರ್ಯಾಂಚಸ್ ನಾನು ಯಾವ್ದು ಹೇಳಿದೆ, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಆ್ಯಂಡ್ ಆಟೋಮೊಬೈಲ್, ಈ ಬ್ರ್ಯಾಂಚ್ಗಳಲ್ಲಿ ನೀವೇನಾದರೂ ಇಂಜಿನಿಯರಿಂಗ್ನ ಮಾಡಿದ್ರೆ ನೀವು ಈ ಒಂದು ಜಾಬಿಗೆ ಎಲಿಜಿಬಲ್ ಆಗ್ತೀರಾ। ಸೊ ಇದರ ಒಂದು ಸ್ಯಾಲ್ರಿ ಹೇಗಿರುತ್ತೆ ಅಂದರೆ 30,000 1,00,000 ರೂಪಾಯಿವರೆಗೆ ನಿಮಗೆ ಸ್ಯಾಲ್ರಿ ಇರುತ್ತೆ। ಈ ಪೋಸ್ಟಿಗೆ ಹೋಗಬೇಕಂದ್ರೆ ಒಂದು ಎಕ್ಸಾಮ್ ಇರುತ್ತೆ, RRB ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ। ಆ ಎಕ್ಸಾಮನ್ನು ಪಾಸ್ ಮಾಡಿಕೊಂಡ್ರೆ ನೀವು ಈ ಜಾಬಿಗೆ ಹೋಗ್ಬೋದು। ಇನ್ನು ಎರಡನೇ ಹುದ್ದೆಯ ಹೆಸರು ರೈಲ್ವೆ ಪೊಲೀಸ್ ಫೋರ್ಸ್। ರೈಲ್ವೆ ಪೊಲೀಸ್ ಫೋರ್ಸ್ ಅಂದರೆ ರೈಲ್ವೆ ಸ್ಟೇಷನ್ಸ್ಗಳಲ್ಲಿ ಕೆಲವರು ಪೊಲೀಸ್ಗಳಿರ್ತಾರೆ। ಸೊ ಆ ರೀತಿಯ ನೀವು ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕಂದ್ರೆ ನೀವು ಡಿಗ್ರಿನ ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ। ಸೊ ಡಿಗ್ರಿನ ನೀವು ಸೈನ್ಸ್ ಸ್ಟ್ರೀಮಲ್ಲಾದರೂ ಕಂಪ್ಲೀಟ್ ಮಾಡಿರಿ, ಅಥವಾ ಕಾಮರ್ಸ್ ಫೀಲ್ಡಲ್ಲಾದರೂ, ಅಥವಾ ಆರ್ಟ್ಸ್ ಯಾವುದೇ ಒಂದು ಸ್ಟ್ರೀಮಲ್ಲೂ ಕೂಡ ನೀವು ಡಿಗ್ರಿನ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ। ಅದರ ಜೊತೆಗೆ ನಿಮಗೆ ರೈಲ್ವೆ ಪೊಲೀಸ್ ಫೋರ್ಸ್ ಅಂತಾನೆ ರೈಲ್ವೆ ಡಿಪಾರ್ಟ್ಮೆಂಟ್ ಅವರೇ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ। ಸೊ ಆ ಒಂದು ಎಕ್ಸಾಮನ್ನು ನೀವು ಪಾಸ್ ಆದರೆ ನೀವು ಈ ಒಂದು ಜಾಬಿಗೆ ಎಲಿಜಿಬಲ್ ಆಗ್ತೀರಾ। ಆ್ಯಂಡ್ ಈ ಒಂದು ಜಾಬಿನ ಸ್ಯಾಲ್ರಿ ಎಷ್ಟಿರುತ್ತೆ ಅಂದರೆ 21,000 ಇರುತ್ತೆ। ನೆಕ್ಸ್ಟ್ ಜಾಬ್ ಯಾವುದು ಅಂದರೆ ರೈಲ್ವೆ ಟಿಕೆಟ್ ಕಲೆಕ್ಟರ್, TC ಅಂತ ನಾವೇನು ಕರಿತೀವಿ ಅದು। ಸೊ ಈ ಒಂದು ಹುದ್ದೆಗೆ ಏನು ಜಾಸ್ತಿ ಕ್ವಾಲಿಫಿಕೇಷನ್ ಏನು ಬೇಕಾಗಿರಲ್ಲ। ಸೊ ಅದನ್ನು ನಾವು ಸೋಷಲಿ ನೋಡಿದ್ರೆ ಏನು ಜಾಸ್ತಿ ಓದಿರಬೇಕಾಗಿರುತ್ತೆ ಈ ಜಾಬಿಗೆ ಹೋಗಬೇಕಂತ ಅಂತ ಅನಿಸುತ್ತೆ, ಬಟ್ ಈ ಒಂದು ಜಾಬಿಗೆ ಬರೀ 12th ಪಾಸ್ ಆಗಿದ್ದರೆ ಸಾಕು, ಅದು ಕೂಡ ಎನಿ ಫೀಲ್ಡ್, ನೀವು ಸೈನ್ಸ್ ಅವರೇ ಆಗಿರಬೇಕಂತ ಏನಿಲ್ಲ, ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಯಾವುದೇ ಸ್ಟ್ರೀಮ್ ಅವರು ಕೂಡ ಈ ಒಂದು ಜಾಬಿಗೆ ಹೋಗಬಹುದು। ಈ ಜಾಬಿಗೆ ಹೋಗಲಿಕ್ಕೂ ಕೂಡ ಒಂದು ಎಕ್ಸಾಮ್ ಇರುತ್ತೆ, RRBಯಿಂದ ಕಂಡಕ್ಟ್ ಮಾಡ್ತಾರೆ, ಫಾರ್ ಟಿಕೆಟ್ ಕಲೆಕ್ಟರ್ಸ್ ಅಂತಲೇ ಹೇಳಿ ಸ್ಪೆಸಿಫಿಕ್ ಆಗಿ ಕಂಡಕ್ಟ್ ಮಾಡ್ತಾರೆ। ಆ ಒಂದು ಎಕ್ಸಾಮನ್ನು ನೀವು ಪಾಸ್ ಆದರೆ ನೀವು ಈ ಜಾಬಿಗೆ ಹೋಗ್ಬೋದು। ಆ್ಯಂಡ್ ಇವರಿಗೆ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಂದರೆ 20,000-30,000 20-30,000 ಪ್ರತಿ ತಿಂಗಳಿಗೆ ಇರುತ್ತೆ। ನೆಕ್ಸ್ಟ್ ಜಾಬ್ ರೈಲ್ವೆ ಟ್ರ್ಯಾಕ್ ಮೇಂಟೈನರ್। ರೈಲ್ವೆ ಟ್ರ್ಯಾಕ್ ಮೇಂಟೈನರ್ಸ್ ಅಂದರೆ ಯಾರು? ಸೊ ಇವರು ಏನು ಕೆಲಸ ಮಾಡ್ತಾರೆ ಅಂದರೆ, ರೈಲ್ವೆ ಡಿಪಾರ್ಟ್ಮೆಂಟ್ ಒಬ್ಬ ವ್ಯಕ್ತಿಗೆ 3-5 ಕಿಲೋಮೀಟರನ್ನು ಟ್ರ್ಯಾಕನ್ನು ವಹಿಸಿರುತ್ತೆ। ಅಂದರೆ ಆ 3-5 ಕಿಲೋಮೀಟರ್ ಟ್ರ್ಯಾಕ್ ಏನಿದೆ ಅದು ಅವನ ಜವಾಬ್ದಾರಿ, ಅವನು ದಿನ ಅದನ್ನು ಪರಿಶೀಲನೆ ಮಾಡಬೇಕು, ಅಲ್ಲೇನಾದರೂ ಟ್ರ್ಯಾಕ್ ಡ್ಯಾಮೇಜ್ ಆಗಿದೆಯಾ ಅಥವಾ ಟ್ರ್ಯಾಕ್ ಹಾಳಾಗಿದೆಯಾ ಈ ರೀತಿ ಪರಿಶೀಲನೆ ಮಾಡೋದು ಅವನ ಕೆಲಸ ಆಗಿರುತ್ತೆ। ಸೊ ಇಂತಹ ಕೆಲಸನ ಪಡೀಲಿಕ್ಕೆ ನೀವು ಡಿಪ್ಲೊಮೋ ಆನ್ ರೈಲ್ವೆ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಈ ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ। ಆ್ಯಂಡ್ ಇದರ ಜೊತೆಗೆ ನಿಮಗೆ ರೈಲ್ವೆ ಡಿಪಾರ್ಟ್ಮೆಂಟ್ RRB ಅವರ ವತಿಯಿಂದ ಒಂದು ಎಕ್ಸಾಮನ್ನು ಕೊಡ್ತಾರೆ, ಫಾರ್ ಟ್ರ್ಯಾಕ್ ಮೇಂಟೈನರ್ಸ್ಗೆ ಅಂತ ಹೇಳಿ ಸಪ್ರೇಟಾಗಿ ಒಂದು ಎಕ್ಸಾಮನ್ನು ಕರೀತಾರೆ। ಆವಾಗ ನೀವು ಎಕ್ಸಾಮನ್ನು ಬರೆದು ಪಾಸ್ ಆಗಿ ಸೆಲೆಕ್ಟ್ ಆದರೆ ನಿಮಗೆ 18,000-40,000 ಸ್ಯಾಲ್ರಿಯನ್ನು ನೀಡ್ತಾರೆ। ಸೊ ಇದು ಕಷ್ಟಪಡುವಂತಹ ಜಾಬಿನಿಲ್ಲ, ಡೈಲಿ ಹೋಗಿ ಆ ಒಂದು ಟ್ರ್ಯಾಕ್ ಕರೆಕ್ಟ್ ಇದೆಯಾ ತಪ್ಪಿದೆಯಾ ಅದನ್ನು ವಿಚಾರ ಮಾಡೋದು, ನೀವು ಹೋಗಿ ಚೆಕ್ ಮಾಡೋದಷ್ಟೇ, ನೀವು ಅಲ್ಲಿ ಜಲ್ಲಿ ಪಲ್ಲಿ ಹಾಕಿ ನೀವು ಸರಿ ಮಾಡಬೇಕನ್ನೋದಲ್ಲ, ನೀವು ಹೋಗಿ ಚೆಕ್ ಮಾಡೋದು, ಕರೆಕ್ಟ್ ಇದ್ದರೆ ಸುಮ್ಮನೆ ಇರೋದು, ಏನಾದರೂ ಸಮಸ್ಯೆ ಇದೆ ಅಲ್ಲಿ ಅನ್ನೋದಾದರೆ ಅದನ್ನು ನೀವು ಇನ್ಫಾರ್ಮ್ ಮಾಡಿದಾಗ ಅವರು ಈ ರೈಲ್ವೆ ವರ್ಕರ್ಸ್ ಅಂತಲೇ ಇರ್ತಾರೆ, ಅವರು ಬಂದು ಅದನ್ನು ನಿಮ್ಮ ರೆಡಿ ಮಾಡಿ ಹೋಗ್ತಾರೆ। ಇದಿಷ್ಟು ರೈಲ್ವೆಯ ಕೆಲವು ಪ್ರಮುಖ ಜಾಬ್ಸ್ಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ। ಇದೇ ರೀತಿ ರೈಲ್ವೆಯ ಇನ್ನೂ ಕೆಲವು ಜಾಬ್ಸ್ಗಳ ಬಗ್ಗೆ ಹಾಗೂ ಬೇರೆ ಬೇರೆ ಗೌರ್ಮೆಂಟ್ ಜಾಬ್ಗಳ ಬಗ್ಗೆ ಈ ಚಾನಲಲ್ಲಿ ನಾನು ತಿಳಿಸ್ತಾ ಇರ್ತೀನಿ। ಸೊ ನಮ್ಮ ವಿಲೇಜ್ ಅಕೌಂಟೆಂಟ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿದ್ದರೆ ಅಥವಾ ಇಷ್ಟ ಆಗಿದ್ದರೆ ಲೈಕ್ ಮಾಡಿ।